ಓಕೆ, ಹಲೋ ಎಲ್ಲರಿಗೂ, ಎಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಪ್ರದೀಪ್ ಆಫ್ ಮ್ಯಾಥ್ಸ್ ಟೀಚರ್. ಸೊ ಡಿಯರ್ ಎಸ್ಪಿರೆಂಟ್ಸ್, ಕರ್ನಾಟಕ ಟೆಟ್ ಎಕ್ಸಾಮ್ನ ಮ್ಯಾಥ್ಸ್ ಕ್ಲಾಸ್, ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ಗಳನ್ನ ತಗೊಂಡು ಅದಕ್ಕೆ ಸೊಲ್ಯೂಷನ್ಸನ್ನು ಕೊಡ್ತೀನಿ ಅನ್ನೋಂಥದ್ದು. ಕ್ವಶನ್ ಈ ರೀತಿ ಇದೆ, ವಜ್ರಾಕೃತಿಯ ಕರ್ಣಗಳು 16 ಸೆಂಟಿಮೀಟರ್ 12 ಸೆಂಟಿಮೀಟರ್ ಇದೆಯಂತೆ. ಅಂದರೆ ರ್ಯಾಂಬಸ್ದು ಡಯಾಗನಲ್ಸ್ ಇದೆ 16 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್. ಏನು ಕಂಡುಹಿಡಿಯಬೇಕು ಅಂತಂದರೆ ಅದೇ ವಜ್ರಾಕೃತಿಯ ಬಾಹುವಿನ ಅಳತೆಯನ್ನು ಕಂಡುಹಿಡಿಬೇಕು. ರ್ಯಾಂಬಸ್ದು ಸೈಡನ್ನು ನೀವು ಫೈಂಡ್ ಔಟ್ ಮಾಡಬೇಕು, ಸೈಡ್ದು ವ್ಯಾಲ್ಯೂವನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಆದರೆ ನೋಡಿ, ಅವರು ಕೊಟ್ಟಿರೋದು ಏನು ಅಂತಂದರೆ ಸಿಂಪಲ್ ನೋಡಿ, ಅವರು ಕೊಟ್ಟಿರೋದು ಈ ಡಯಾಗನಲ್ಸ್ ಅಂದರೆ ಎ ಡಿ ಮತ್ತು ಬಿ ಇ ಕೊಟ್ಟಿದ್ದಾರೆ. ಹೌದಾ? ನಿಮಗೆ ಈ ವಜ್ರಾಕೃತಿಯ ರ್ಯಾಂಬಸ್ನ ಒಂದು ಪ್ರಾಪರ್ಟಿ ಗೊತ್ತಿದೆ ಅಂದರೆ, ಈ ರ್ಯಾಂಬಸ್ಗೆ ನೀವು ಒಂದು ಡಯಾಗನಲ್ ಹೇಳಿದ್ರೆ ಅದು ಬೈಸೆಕ್ಟ್ ಮಾಡುತ್ತೆ. ಅಂದರೆ ಅದರ ಅರ್ಥ ನೋಡಿ, ಬೈಸೆಕ್ಟ್ ಅಂತಂದರೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಅಂತ ಅನ್ನೋದ್ರ ಅರ್ಥ. ಅಂದರೆ 90 ಡಿಗ್ರಿಯಾಗಿ ಇದು ಬೈಸೆಕ್ಟ್ ಮಾಡುತ್ತೆ ಅನ್ನೋಂಥದ್ದು ಅದರ ಅರ್ಥ. ಹಾಗಾದರೆ ನೋಡಿ, ಇಲ್ಲಿ ಎ ಡಿ ಸೇರಿದ್ರೆ ಎಷ್ಟಾಗುತ್ತೆ? ಅವ್ರು ಕೊಟ್ಟಿರೋ ಪ್ರಕಾರ ಎ ಡಿ ಸೇರಿದ್ರೆ 16 ಸೆಂಟಿಮೀಟ್ರ್ ಇದೆ, ಅಂದರೆ 16 ಸೆಂಟಿಮೀಟ್ರ್. ಹಾಗಾದರೆ ಇದು ಸಿ ಆ್ಯಕ್ಚುಲಾಗಿ ಚಿಲ್ಡ್ರನ್ಸ್, ಹಾಗಾದರೆ ಎ ಸಿ ಎಷ್ಟಿರುತ್ತೆ? ಅದರ ಅರ್ಧ ಇರಲೇಬೇಕಲ್ವಾ, ಯಾಕಂದರೆ ಬೈಸೆಕ್ಟ್ ಮಾಡುತ್ತಲ್ವಾ. ಹಾಗಾದರೆ ಎ ಸಿ ಎಷ್ಟಾಗಲೇಬೇಕು? 8 ಸೆಂಟಿಮೀಟ್ರ್ ಆಗಬೇಕು. ಕ್ಲಿಯರಾ? ಒಂದು ಕ್ಲಿಯರ್ ಆಯಿತು. ನೆಕ್ಸ್ಟು ಬಿ ಇ ಅನ್ನುವಂಥದ್ದು ಇನ್ನೊಂದು ಡಯಾಗನಲ್ಲು. ಸೊ ಬಿ ಇ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ಈಗ ಬಿ ಇ ಹೌದು ಕೊಟ್ಟಿದ್ದಾರೆ. ಎಷ್ಟು ಬಿ ಇ? ಬಿ ಇ 12 ಸೆಂಟಿಮೀಟರ್. ಈಗ ಬೈಸೆಕ್ಟ್ ಆಗೋದ್ರಿಂದ ಬಿ ಇ 12 ಇದ್ದರೆ ಬಿ ಸಿ ಎಷ್ಟಾಗಬೇಕು ನಿಮಗೆ? ಸೊ ಬಿ ಸಿ ಎಷ್ಟಾಗುತ್ತೆ? 6 ಸೆಂಟಿಮೀಟರ್ ಆಗುತ್ತೆ. ಕ್ಲಿಯರಾ? ಸೊ ಯಾಕೆಂದರೆ ನಾವು ಒಂದು ಪ್ರಾಪರ್ಟಿಯನ್ನು ತಗೋತಾ ಇದ್ದೀವಿ, ಅದಕ್ಕೋಸ್ಕರ. ನೋಡಿ, ಇದು ಸಿ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿರುವಂಥದ್ದು ಸಿ ಅನ್ನೋಂಥದ್ದು. ಓಕೆ, ಹಾಗಾದರೆ ಸಿ ಇಲ್ಲಿ ಬೈಸೆಕ್ಟ್ ಮಾಡೋದ್ರಿಂದ, ಅರ್ಥ ಮಾಡ್ಕೊಳ್ಳಿ, ಬೈಸೆಕ್ಟ್ ಮಾಡಿಕೊಳ್ಳೋದ್ರಿಂದ ಇಲ್ಲಿ ಸಿಯಲ್ಲಿ 90 ಡಿಗ್ರಿ ಇರೋದ್ರಿಂದ ಎ ಬಿ ಸಿ ಅನ್ನುವಂಥದ್ದು, ಎ ಸಿ ಬಿ ಅನ್ನುವಂಥದ್ದು ಟ್ರಯಾಂಗಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಓಕೆನಾ? ಹಾಗಾದರೆ ಎ ಸಿ ಬಿ, ಈಗ ನಮ್ಮ ಸೈಡ್ ಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಎ ಸಿ ಬಿ ರೈಟ್ ಆ್ಯಂಗಲ್ ತಗೊಂಡು ಅದಕ್ಕೆ ಪೈಥಾಗೊರಸ್ ಥಿಯರಂನ ಅಪ್ಲೈ ಮಾಡ್ತೀನಿ. ಅರ್ಥ ಆಗ್ತಿದೆಯಾ? ಓಕೆ, ಈಗ ನೋಡಿ, ಅರ್ಥ ಮಾಡ್ಕೊಳ್ಳಿ. ಎ ಸಿ ನಿಮ್ಗೆ ಗೊತ್ತು 8 ಸೆಂಟಿಮೀಟರ್, ಬಿ ಸಿನೂ ಗೊತ್ತು 6 ಸೆಂಟಿಮೀಟರ್. ನಾವು ಐ ಎಲ್ ಅಪ್ಲೈ ದ ಪೈಥಾಗೊರಸ್ ಥಿಯರಂ ಫಾರ್ ದಿಸ್. ಸೊ ಎ ಸಿ ಬಿ ಟ್ರಯಾಂಗಲ್ನಲ್ಲಿ ಪೈಥಾಗೊರಸ್ ಥಿಯರಂ ಏನು ಹೇಳುತ್ತೆ ಅಂದರೆ ಎ ಬಿ ಸ್ಕ್ವಯರ್ ಈಕ್ವಲ್ಸ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಕರೆಕ್ಟಾ? ಹಾಗಾದರೆ ವ್ಯಾಲ್ಯೂಸ್ ಅಪ್ಲೈ ಮಾಡೋದಾದರೆ ನೋಡಿ, ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಅಂದರೆ ಎಷ್ಟು? 8 ಸ್ಕ್ವೇರಾ? ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಎಷ್ಟು? 6 ಸ್ಕ್ವೇರಾ? ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ, ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 8 ಸ್ಕ್ವೇರ್ ಅಂದರೆ ಎಷ್ಟು? 8 ಸ್ಕ್ವೇರ್ ಅಂತಂದರೆ 64 ಪ್ಲಸ್ 6 ಸ್ಕ್ವೇರ್ ಅಂತಂದರೆ 36. ಓಕೆ, ಸೊ ಆ್ಯಡ್ ಮಾಡಿ ಈಗ ಇದನ್ನು. ಸೊ ಆ್ಯಡ್ ಮಾಡಿದ್ರೆ ನೋಡಿ, ಸೊ ಇಲ್ಲಿ ಬರೀತೀನಿ ನೋಡಿ, ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು, ಸೊ 64 + 36 = 100. ಹಾಗಾದರೆ ನನಗೆ ಎ ಬಿ ಸ್ಕ್ವೇರ್ ಅಲ್ಲ ಬೇಕಾಗಿರೋದು, ಎ ಬಿ ಸೈಡ್ ಬೇಕಾಗಿರೋದು. ಎ ಬಿ ಅಂದರೆ ರ್ಯಾಂಬಸ್ದು ಒಂದು ಸೈಡ್ ಆಯಿತು. ಹಾಗಾದರೆ ಎ ಬಿ ಬೇಕು ಅಂತಂದರೆ ಸ್ಕ್ವೇರ್ ರೂಟ್ ಅನ್ನು ಬೋತ್ ಸೈಡ್ ಮಾಡಿ, ಯಾಕೆಂದರೆ ಎ ಬಿ ಸ್ಕ್ವೇರ್ ಅಲ್ಲ, ಎ ಬಿ ಬೇಕಾಗಿರೋದ್ರಿಂದ ಈ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಬೇಕಾಗಿರೋದ್ರಿಂದ ನೋಡಿ, ಇಲ್ಲಿ ಬರೀತೀನಿ ಒಂದು ಕಡೆ. ಓಕೆ, ಹೊಸ ಶೀಟಲ್ಲಿ ಬರೀತೀನಿ. ನಾವು ಈಗ ನಮಗೆ ಉಳಿದಿರೋದು ಎಷ್ಟು ಲಾಸ್ಟಲ್ಲಿ ನೋಡಿ, ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 100. ಈಗ ನಮಗೆ ಎ ಬಿ ಬೇಕು, ಸ್ಕ್ವೇರ್ ಬೇಡ. ಸ್ಕ್ವೇರ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಸ್ಕ್ವೇರ್ ರೂಟ್ ಅನ್ನು ಬೋತ್ ಸೈಡ್ ತೊಗೋಬೇಕು. ಸ್ಕ್ವೇರ್ ರೂಟ್ ಅನ್ನು ಬೋತ್ ಸೈಡ್ ತೊಗೊಳ್ಳಿ ನೋಡಿ, ಸ್ಕ್ವೇರ್ ಕ್ಯಾನ್ಸಲ್ ಆಗಬೇಕು ಅಂದರೆ ಸ್ಕ್ವೇರ್ ರೂಟ್ ತೊಗೊಳ್ಳಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಬೇಕು ಅಂದರೆ ಸ್ಕ್ವೇರ್ ಅನ್ನು ಬೋತ್ ಸೈಡ್ ತೊಗೊಳ್ಳಿ. ಈಗ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕಿಟ್ ಕ್ಯಾನ್ಸಲ್ಲ, ಇನ್ನು ಉಳಿದಿರೋದು ಎಷ್ಟು? ಎ ಬಿ ಈಕ್ವಲ್ಸ್ ಟು ರೂಟ್ 100. ಹಾಗಾದರೆ ರೂಟ್ 100ದು ವ್ಯಾಲ್ಯೂ ಎಷ್ಟು? ಸ್ಕ್ವೇರ್ ರೂಟ್ ಆಫ್ 100ದು ವ್ಯಾಲ್ಯೂ ಎಷ್ಟು? 10. ಸೊ ದೇರ್ಫೋರ್ ಎ ಬಿ ಈಕ್ವಲ್ಸ್ ಟು ಎಷ್ಟಾಯಿತು? 10 ಸೆಂಟಿಮೀಟರ್. ಸೊ ಹಾಗಾದರೆ ಎ ಬಿ ಅಂತಂದರೆ ಏನಾಗಿದೆ ಇಲ್ಲಿ ನಮ್ಮ ಒಂದು ಫಿಗರ್ನಲ್ಲಿ? ಎ ಬಿ ಅನ್ನೋಂಥದ್ದು ಒಂದು ಸೈಡ್ ನೋಡ್ತೀನಿ, ತಾಳಿ ಫಿಗರ್ನ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಎ ಬಿ ಅನ್ನೋಂಥದ್ದು ಏನು? ಎ ಬಿ ಅನ್ನೋಂಥದ್ದು ಒಂದು ಸೈಡ್ ಆಯಿತು, ರ್ಯಾಂಬಸ್ದು ಸೈಡ್ ಆಯಿತು. ಹಾಗಾದರೆ ಎ ಬಿನೇ ತಾನೇ ನಮಗೆ ಬಂದಿದೆ ಇಲ್ಲಿ. ಸೊ ನೋಡಿ, ಎ ಬಿ ಬಂದಿದೆ. ಎಷ್ಟು ಎ ಬಿ ಬಂದಿದೆ? 10 ಸೆಂಟಿಮೀಟರ್. ಹಾಗಾದರೆ ಎ ಬಿ ಅನ್ನೋಂಥದ್ದು ಸೈಡ್. ಸೊ ಹಾಗಾದರೆ ನಮಗೆ ಬೇಕಾಗಿದ್ದೇ ಸೈಡು, ಬಾಹುವಿನ ಅಳತೆ. ಹಾಗಾದರೆ ಎ ಬಿ ಎಷ್ಟಿರುತ್ತೆ? ಎ ಬಿ 10 ಸೆಂಟಿಮೀಟರ್ ಇರುತ್ತೆ. ಹಾಗಾದರೆ 10 ಸೆಂಟಿಮೀಟರ್ ಇರುವಂತಹ ಆಪ್ಷನನ್ನು ನೀವು ಶೇಡ್ ಮಾಡಬೇಕಾಗುತ್ತೆ.
ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ಡಿಟರ್ಮೈನ್ ದ ಆನ್ ದ ಗ್ರಾಫ್, ಗ್ರಾಫಲ್ಲಿ ನಾವು ಹಾಕೋಕ್ಕಾಗಲ್ಲ ಅಂತ ಅನ್ನೋದಾದರೆ ಮೀನ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಫಾರ್ ದ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್, ಕೆಳಗಿನ ವರ್ಗಾಂತರಗಳಲ್ಲಿ 16,000 to 19,000 ಅಂದರೆ ಈ ಕೊಟ್ಟಿರೋ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ನಾವು 16,000 to 19,000 ಇರುವ ನಂಬರ್ ಆಫ್ ಫ್ಯಾಮಿಲೀಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ, ಇಲ್ಲಿ ಕೆಲವರು ಪಾಯಿಂಟ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ, ಇದು ಡೇಟಾ ಕೊಟ್ಟಿಲ್ಲ, ಅಂದರೆ ಆ್ಯಕ್ಚುಲಾಗಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿಲ್ಲ. ನಾವು ಲೆಸ್ ದೆನ್ ಓಚು ಹಾಕಬೇಕಾದ್ರೆ ಅಪ್ಪರ್ ಲಿಮಿಟ್ನ ತೊಗೊಂಡು ಮಾಡ್ತಿದ್ವಲ್ಲ, ಆ ಥರ ಕೊಟ್ಟಿರುವಂಥದ್ದು. ಸೊ ಈ ಥರ ಕ್ವಶನಲ್ಲಿ ನೀವು ಫಸ್ಟು ನೀವು ಮಾಡಬೇಕಾಗಿರೋದು ಇದನ್ನು ಟೇಬಲನ್ನು ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಇದು ಫಸ್ಟು. ಎರಡನೇದಾಗಿ ಬರೋಣ. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಒಂದು ಫ್ರೀಕ್ವೆನ್ಸಿ ಅಥವಾ ಈ ನಂಬರ್ಸ್ಗಳು, ಇದು ಫ್ರೀಕ್ವೆನ್ಸಿ ಅಲ್ಲ, ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗುತ್ತೆ ಚಿಲ್ಡ್ರನ್ಸ್. ಯಾಕೆ ಅಂತ ಹೇಳ್ತೀನಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವತ್ತೂ ಕೂಡ ಕಡಿಮೆಯಿಂದ ಜಾಸ್ತಿ ಇರುತ್ತೆ ಅಥವಾ ಜಾಸ್ತಿಯಿಂದ ಕಡಿಮೆ ಇರುತ್ತೆ. ಫ್ರೀಕ್ವೆನ್ಸಿ ಹೇಗಿರುತ್ತೆ ಅಂತಂದರೆ ಕಡಿಮೆಯಿಂದ ಜಾಸ್ತಿ ಹೋಗಿ ಜಾಸ್ತಿಯಿಂದ ಕಡಿಮೆ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ನ. ಓಕೆನಾ, ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋದು ಯಾವುದು, ಇದು ಸಿ ಎಫ್. ಹಾಗಾದರೆ ಈ ಥರ ಕ್ವಶನಲ್ಲಿ ಈ ಥರ ಏನೋ ಕೊಟ್ಟರೆ, ಮೊದಲನೇದಾಗಿ ನೀವು ಇಲ್ಲಿರುವಂತಹ ಒಂದು ಆ ಟೇಬಲನ್ನು ಸಿ ಐ ಆಗಿ ಬದಲಾವಣೆ ಮಾಡ್ಕೋಬೇಕು. ಓಕೆ, ಇಲ್ಲಿ ಆರೋ ಮಾರ್ಕ್ ಏನು ಹಾಕಿದ್ದೀನಿ, ಇದನ್ನು ನೀವು ಬದಲಾವಣೆ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ಎರಡನೇದಾಗಿ ಇಲ್ಲಿ ಕೊಟ್ಟಿರೋದು ಸಿ ಎಫ್ ಆಗಿರುತ್ತೆ, ಹಾಗಾದರೆ ನಿಮ್ಮ ಕೆಲಸ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ, ಹಾಗಾದರೆ ಈಗ ನಾವು ಫಸ್ಟು ಕ್ವಶನ್ಲ್ಲಿರೋ ಪ್ರಕಾರ 16,000 to 19,000, ಸೊ 16,000 to 19,000 ಇರುವಂಥದ್ದನ್ನು ನಂಬರ್ ಆಫ್ ಫ್ಯಾಮಿಲೀಸ್ ಕಂಡುಹಿಡಬೇಕಾಗಿರೋದ್ರಿಂದ ನೋಡಿ, ನಮಗೆ 16,000 to 19,000 ಇರೋದು ಥರ್ಡ್ ಮತ್ತು ಫೋರ್ತ್ ಟೇಬಲಲ್ಲಿ. ಹಾಗಾಗಿ ಮೊದಲ 4 ಟೇಬಲ್ ಮಾತ್ರ ನಾನು ಚೇಂಜ್ ಮಾಡ್ಕೊಳ್ತೀನಿ, ಇಲ್ಲೂ ಅಷ್ಟೇ ಮೊದಲ 4 ಸಿ ಎಫ್ನ ಮಾತ್ರ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡ್ಕೋತೀನಿ. ಯಾಕಂದರೆ ನಾನು ಈಸಿ, ಬೇಗ ಬೇಗ ನಾನು ಸಾಲ್ವ್ ಮಾಡ್ಬೋದು ಅನ್ನೋಂಥದ್ದು. ಓಕೆ, ಹಾಗಾದರೆ ಚೇಂಜ್ ಮಾಡೋದಾದರೆ, ಆ್ಯಸ್ ಐ ಸೆಟ್, ಇಲ್ಲಿ ಕೊಟ್ಟಿರುವಂಥದ್ದು ಲೆಸ್ ದೆನ್ ಓ ಜಿ ಆಗಿರೋದ್ರಿಂದ, ಲೆಸ್ ದೆನ್ ಓ ಜಿಯಲ್ಲಿ ನಾವು ಅಪ್ಪರ್ ಲಿಮಿಟ್ನ ನಾವು ತೊಗೊಳ್ಳೋದ್ರಿಂದ, ಸೊ ಇಲ್ಲಿ ಫಸ್ಟ್ ಇರುವಂತಹ ಇಲ್ಲಿ ಏನಿದೆ ಇದು, ಇಟ್ ವಿಲ್ ಬಿಕಮ್, ಅದು ಹೇಗೆ ಕನ್ವರ್ಟ್ ಆಗುತ್ತೆ ಟೇಬಲ್ ಅಂತಂದರೆ, ಸೊ 7,000 to 10,000 ಆಗುತ್ತೆ. ಸರ್, ಯಾಕೆ 7,000 to 10,000 ಆಗುತ್ತೆ ಅಂತ ಹೇಳ್ತೀನಿ ಅಂತಂದರೆ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. 10,000 to 13,000 ಇದೆಯಾ, 13 to 16 ಇದೆಯಾ, ಹಾಗಾದರೆ ಮಧ್ಯದಲ್ಲಿ ಗ್ಯಾಪ್ ಎಷ್ಟಿದೆ, 3. ಹಾಗಾಗಿ ಮೊದಲನೇ ಟೇಬಲ್ ಏನಾಯಿತು, 7 to 10,000. ಎರಡನೇದೇನಾಯಿತು, 10 to 13,000. ಓಕೆ, ನೆಕ್ಸ್ಟು 13 to 16, ನೆಕ್ಸ್ಟು 16 to 19. ನಮಗೆ ಬೇಕಾಗಿರೋದೇ ಇದೆ ತಾನೆ, 4 ಮಾತ್ರ ಬರ್ಕೊಂಡೆ. ಸೊ ನೋಡಿ, ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಸೊ 7,000 to 10,000, 10,000 to 13,000, 13,000 to 16,000, 16,000 to 19,000. ಯು ಕ್ಯಾನ್ ಕ್ಲಾರಿಫೈ, ಅಂದರೆ ನೀವು ವೆರಿಫೈ ಮಾಡ್ಕೋಬೋದು ಹೇಗೆ, ಲೆಸ್ ದೆನ್ ಓ ಜಿಯಲ್ಲಿ ನಾ ಅಪ್ಪರ್ ಲಿಮಿಟ್ ಮಾತ್ರ ತೊಗೋತಾ ಇದ್ದು, 10,000 ಇದೆ, 13, 16, 19,000 ಇವುಗಳೆಲ್ಲ ಅಪ್ಪರ್ ಲಿಮಿಟ್. ಹಾಗಾದರೆ ಟೇಬಲ್ ಒಂದು ಸಿಕ್ತಾ ನನಗೆ, ಕ್ಲಾಸ್ ಇನ್ 12 ಟೇಬಲ್ ಸಿಕ್ತು. ಈಗೇನು ಮಾಡಬೇಕು ನಾವು, ಇಲ್ಲಿರುವಂತಹ ಸಿ ಎಫನ್ನು ಫ್ರೀಕ್ವೆನ್ಸಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅದೂ ಕೂಡ ಮೊದಲ 4 ತೊಗೊಳ್ಳಿ ಸಾಕು ನೀವು. ಹಾಗಾದರೆ ನೋಡಿ, ಸೊ ಈಗ ಸಿ ಎಫನ್ನು ಎಫ್ ಮಾಡ್ಕೋಬೇಕಾದ್ರೆ, ಈ ಸಿ ಎಫಲ್ಲಿ ಮೊದಲನೇದು ಏನಿರುತ್ತೆ ಅದೇ ಮೊದಲನೆಯ ಫ್ರೀಕ್ವೆನ್ಸಿ ಆಗುತ್ತೆ. ಓಕೆ, ಸೊ ಈ ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ಫ್ರೀಕ್ವೆನ್ಸಿ ಬೇಕು ಅಂದರೆ, ಎರಡನೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಿಂದ ಮೊದಲನೇದನ್ನು ಸಬ್ಟ್ರಾಕ್ಟ್ ಮಾಡು, ಅಂದರೆ 31 to 15 ಸಬ್ಟ್ರಾಕ್ಟ್ ಮಾಡು. 31 to 15 ಸಬ್ಟ್ರಾಕ್ಟ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ 16. ಓಕೆನಾ, ನೆಕ್ಸ್ಟು ಮೂರನೇದು ಬೇಕು ಅಂದರೆ, ಮೂರನೆಯಿಂದ 50 to 31 ಸಬ್ಟ್ರಾಕ್ಟ್ ಮಾಡು. ಸೊ 50 to 31 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಯಿತು ನಿಮಗೆ, ಸೊ ಆನ್ಸರ್ ವಿಲ್ ಬಿ 19. ಕರೆಕ್ಟಾ, ಸೊ 31, ಸೊ 41 to 19. ನೆಕ್ಸ್ಟು ನಮಗೆ ಬೇಕಾಗಿರೋದು ನಾಲ್ಕನೇದು. ನಾಲ್ಕನೇ ಫ್ರೀಕ್ವೆನ್ಸಿ ಬೇಕು ಅಂದರೆ, ನಾಲ್ಕನೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಿಂದ ಮೂರನೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಸಬ್ಟ್ರಾಕ್ಟ್ ಮಾಡು. ಸೊ 67 to 50, ಸೊ 67 to 50 ಸಬ್ಟ್ರಾಕ್ಟ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ 17. ಓಕೆ, ಇಲ್ಲಿ ಬರ್ತಿದ್ದೀನಿ 17. ಓಕೆ, ಸೊ ಈಗ 4 ಸಾಕು. ಯಾಕೆಂದರೆ ಅವ್ರು ಕೇಳಿರೋದೇನು, 16,000 to 19,000 ಒಳಗಿರೋ ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟು ಬಂತಲ್ಲ, 1, 2, 3, 4. ಸೊ ಹಾಗಾದರೆ ಇಲ್ಲಿ ನೋಡಿ, 4 ಇದೆ. ಸೊ 4 ಎಷ್ಟು, ಸೊ 4 ಇರೋದೆಷ್ಟು, 17. ಹಾಗಾದರೆ ಇದರರ್ಥ 16,000 to 19,000 ಒಳಗಿರುವ ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟಿದೆ, 17 ಇದೆ. ಸೊ ವಿಚ್ ಆಪ್ಷನ್ ಈಸ್ ರೈಟ್,
ದ ಸಿ ಆಪ್ಷನ್ ಈಸ್ ರೈಟ್. ಸೊ ಸಿ ಆಪ್ಷನ್ನ ನೀನು ಟಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಸೊ ಚಿಲ್ಡ್ರನ್ಸ್, ಈ ರೀತಿಯಾಗಿ ನೀವು ಕೊಟ್ಟಿರುವಂತಹ ಒಂದು ಟೇಬಲನ್ನು ಕನ್ವರ್ಟ್ ಮಾಡಿಕೊಂಡು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಅದನ್ನ ಫ್ರೀಕ್ವೆನ್ಸಿಯಾಗಿ ಕನ್ವರ್ಟ್ ಮಾಡಿಕೊಂಡು ನೀವು ಫೈಂಡ್ ಔಟ್ ಮಾಡಬೇಕು ಆನ್ಸರ್ ಅನ್ನೋದು. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ, ಸೊ ಕನ್ಸ್ಟ್ರಕ್ಷನ್ ಆಫ್ ಅ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಈಸ್ ಯೂಸ್ಫುಲ್ ಇನ್ ಡಿಟರ್ಮೈನಿಂಗ್. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ನಾವು ಏನಕ್ಕೆ ಬಳಸ್ತೀವಿ? ಟು ಫೈಂಡ್ ದ ಮೀಡಿಯನ್. ಸೊ ಬಿ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವೆಶನ್, ಒನ್ ಆಫ್ ದ ಈಕ್ವೇಷನ್ ಆಫ್ ಅ ಪೇರ್ ಆಫ್ ಡಿಪೆಂಡೆಂಟ್ ಲೀನಿಯರ್ ಈಕ್ವೇಷನ್ ಈಸ್ 2x ಪ್ಲಸ್ 5y ಈಕ್ವಲ್ಸ್ ಟು 3. ದ ಸೆಕೆಂಡ್ ಈಕ್ವೇಷನ್ ವಿಲ್ ಬಿ, ನೋಡಿ ಇಲ್ಲಿ ನಾನು ಈಗಾಗಲೇ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಲಿ ಹೇಳಿದ್ದೀನಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟು ವೇರಿಯೇಬಲ್ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ರೇಷಿಯೋ ಗೊತ್ತಿದ್ದರೆ ಸಾಕಾಗತ್ತೆ. ಓಕೆ, ಇಟ್ಸ್ ಇನ್ ಆಫ್. ಸೊ ಇಲ್ಲಿ ಡಿಪೆಂಡೆಂಟ್ ಲೀನಿಯರ್ ಪೇರ್ ಆಫ್ ಈಕ್ವೇಷನ್ ಕೇಳಿರೋದ್ರಿಂದ ಅದಕ್ಕೆ ರೇಷಿಯೋ ಏನಾಗುತ್ತೆ, ಎ ಒನ್ ಬೈ ಎ ಟು ಇಟ್ಸ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಇಟ್ಸ್ ಈಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು. ಸೊ ಇದರಲ್ಲಿ ಮೊದಲನೇ ಈಕ್ವೇಷನ್ ಕೊಟ್ಟಿದ್ದಾನೆ, 2x ಪ್ಲಸ್ 5y ಈಕ್ವಲ್ಸ್ ಟು 3, ಕರೆಕ್ಟಾ? ಸೊ ಈ 2x ಪ್ಲಸ್ 5y ಈಕ್ವಲ್ಸ್ ಟು 3ಗೆ ಎ ಒನ್ ಬೈ ಎ ಟು, ಬಿ ಒನ್ ಬೈ ಬಿ ಟು, ಸಿ ಒನ್ ಬೈ ಸಿ ಟು ಯಾವ ಒಂದು ಕಂಡೀಷನ್ ಅಂದರೆ ಇಲ್ಲಿರೋ ಈಕ್ವೇಷನ್ ಯಾವುದನ್ನು ತೊಗೊಂಡ್ರೆ ಆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ರೇಷಿಯೋ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದನ್ನ ನಾನು ಐಡೆಂಟಿಫೈ ಮಾಡಿದ್ರೆ ದಟ್ ವಿಲ್ ಬಿ ಯುವರ್ ಸೆಕೆಂಡ್ ಈಕ್ವೇಷನ್. ಸೊ ಹಾಗಾದರೆ ಮೊದಲನೇದಲ್ಲಿ ಏನಿದೆ, 2. ಈಗ ಫಸ್ಟ್ ಈಕ್ವೇಷನ್ ತೊಗೊಳ್ಳೋಣ, 2/2 ಬಂತು. ಯಾಕಂದರೆ ನಾವು ಮಾಡಬೇಕಾದ ಏನು, ಎ ಒನ್ ಬೈ ಎ ಟು ಇಸ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು. ಓಕೆ, ಸೊ ಹಾಗಾದರೆ ಇಲ್ಲಿ ಮೊದಲನೇ ಈಕ್ವೇಷನಲ್ಲಿ 2 ಇದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಆಪ್ಷನ್ ಸರಿ ಏನೋ ತಪ್ಪು ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀನಿ, 2 ಇದೆ. ಸೊ ಏನಾಯ್ತು, ಈಗ 2/2 ಆಯಿತು. ನೆಕ್ಸ್ಟ್ 5 ಇದೆ. ಏನಾಯಿತು, 5/5 ಆಯಿತು. ಓಕೆ, ನೆಕ್ಸ್ಟು 3 ಇದೆ, 6 ಇದೆ. ಸೊ 3/6 ಆಯಿತು, ಮೈನಸ್ 6 ಆಯಿತು. ಇಲ್ಲಿ 2/2 1 ಬಂತ, 5/5 1 ಬಂತ, ಬಟ್ ಇಲ್ಲಿ ಏನಾಯಿತು, 3/6 1/2 ಬಂದ್ಬಿಡ್ತು. ಸೊ ನಮ್ಮ ರೇಷಿಯೋ ಸ್ಯಾಟಿಸ್ಫೈ ಆಗ್ತಿದೆಯಾ, ಆಗ್ತಾ ಇಲ್ಲ. ಸೊ ದೇರ್ಫೋರ್ ನಮ್ಮ ಫಸ್ಟ್ ಆಪ್ಷನ್ ತಪ್ಪು, ಹಾಗಾದ್ರೆ ಅದನ್ನು ಪಿಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ 4th ಆಪ್ಷನನ್ನು ತೊಗೋತೀನಿ. ಸೊ 4th ಆಪ್ಷನ್ನ ಅಬ್ಸರ್ವ್ ಮಾಡಿದ್ರೆ ನೋಡಿ, 4th ಆಪ್ಷನಲ್ಲಿ 10 ಇದೆ. ಸೊ ಫಸ್ಟ್ ಆಪ್ಷನ್ ಈಸ್ 2, ಎ ಒನ್ ಈಸ್ 2, ಸೆಕೆಂಡಲ್ಲಿ 12, ಆಮೇಲೆ ಇದರಲ್ಲಿ 5, ಇಲ್ಲಿ ನೋಡಿ ಇದು 5 ಡಿವೈಡೆಡ್ ಬೈ ಇಲ್ಲಿ 25, ನೆಕ್ಸ್ಟು ಇಲ್ಲಿ 3 ಡಿವೈಡೆಡ್ ಬೈ 15. ಸೊ ಇದನ್ನು ಡಿವೈಡ್ ಮಾಡಿ ನೋಡಿ. ಓಕೆ, ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 2 5s. ಓಕೆ, ಸೊ 5 1s 5 5s, ಇಲ್ಲೂ ಅಷ್ಟೇ 3 1s 3 5s. ಹಾಗಾದರೆ ಮೂರು ಕಡೆ ಏನು ಆನ್ಸರ್ ಬರ್ತಿದೆ ನನಗೆ, 5 = 5 = 5. ಸೊ ನಮ್ಮ ರೇಷಿಯೋ ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್ಗೆ ನಮ್ಮ ರೇಷಿಯೋ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ಸ್ ಟು ಸಿ ಒನ್ ಬೈ ಸಿ ಟುಗೆ ಈ ಡಿ ಆಪ್ಷನ್ ಇರುವಂತಹ ಈಕ್ವೇಷನು ಸೆಟ್ ಆಗ್ತಾ ಇದೆ, ಸ್ಟ್ಯಾಟಿಸ್ಫೈ ಆಗ್ತಾ ಇದೆ. ಹಾಗಾಗಿ ನೋಡಿ ಆನ್ಸರ್ ಎಷ್ಟು ಬಂದಿದೆ, 5 = 5 = 5. ಹಾಗಾಗಿ ಡಿ ಆಪ್ಷನ್ ಈಸ್ ರೈಟ್. ಸೊ ಮೊದಲನೇ ಈಕ್ವೇಷನ್ನು 2x + 5y = 3 ಆದಾಗ ಎರಡನೇ ಈಕ್ವೇಷನ್ ಏನಾಗುತ್ತೆ, 10x + 25y = 15 ಆಗುತ್ತೆ. ಯಾಕೆಂದರೆ ಇಲ್ಲಿ a1/a2 = b1/b2 = c1/c2 ರೇಷಿಯೋವನ್ನು ಸ್ಟ್ಯಾಟಿಸ್ಫೈ ಮಾಡಿದೆ. ಓಕೆ, ಹಾಗಾದರೆ ಡಿ ಆಪ್ಷನ್ ಈಸ್ ರೈಟ್, ಡಿ ಆಪ್ಷನ್ನ ಶೇಡ್ ಮಾಡಬೇಕು. ಆದರೆ ಇಲ್ಲಿ ಇನ್ನೊಂದು ಆಪ್ಷನ್ನಲ್ಲಿ ಈ ಸಿ ಆಪ್ಷನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾಕೇನಂತ ನೀವೇ ಟ್ರೈ ಮಾಡಿ ನೋಡಿ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಸೊ x + 2y = 10, ದ ವ್ಯಾಲ್ಯೂ ಆಫ್ ವೈ ಈಸ್ 6, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಅದರ ಅರ್ಥ ಸಿಂಪಲ್, ಸೊ x + 2y = 10 ಅಂತೆ. ಓಕೆನಾ, ಈಗ ವೈ ವ್ಯಾಲ್ಯೂ 6 ಅಂತೆ, ಎಕ್ಸ್ ವ್ಯಾಲ್ಯೂ ಏನು ಕೇಳಿರೋದು ಅಂದರೆ ವೈ ಜಾಗದಲ್ಲಿ ನೀವು ವ್ಯಾಲ್ಯೂ ಹಾಕಿ 6ನ. ಸೊ ದೇರ್ಫೋರ್ x + 2 × y = 6 = 10. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತಲ್ಲ. ಸೊ x + 12 = 10. ಈಗ 12ನ ಆಚೆ ಕಳಿಸಿದ್ರೆ 10 - 12 ಆಯಿತು. 10 - 12 ಅಂತಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ದ ಎಕ್ಸ್ ವ್ಯಾಲ್ಯೂ ಶುಡ್ ಬಿ -2. ಸೊ ದೇರ್ಫೋರ್ ಎ ವ್ಯಾಲ್ಯೂ ಈಸ್ ರೈಟ್. ಎ ಆಪ್ಷನ್ ನೀವು ಶೇಡ್ ಮಾಡಬೇಕಾಗುತ್ತೆ. ಓಕೆ, ಸಿಂಪಲ್. ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ ಕೆ ಇನ್ ವಿಚ್ ದ ಸಿಸ್ಟಮ್ ಆಫ್ ಈಕ್ವೇಶನ್ x + 1 k + 1 × y = 5 ಆ್ಯಂಡ್ k + 1x + 9y = 8k - 1 ಹ್ಯಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್. ಚಿಲ್ಡ್ರನ್ಸ್, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಯುನಿಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ರೈಟ್? ಬಟ್ ಇಲ್ಲಿ ನೋಡಿ, ಅಪರಿಮಿತ ಪರಿಹಾರ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್.
ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುವಂತಹ ರೇಷಿಯೋ ಇರುವಂಥದ್ದು ಎ ಒನ್ ಬೈ ಎ ಟು ಇಸ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು. ಕರೆಕ್ಟಾ? ನಾನು ಈಗಾಗಲೇ ಹೇಳಿದ್ದೀನಿ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಎಲ್ಲೇ ಈ ಥರ ಕ್ವಶನ್ಸ್ ಕೇಳಿದ್ರು ರೇಷಿಯೋ ಹಾಕಿ. ಸೊ ಇಲ್ಲಿ ನಾವು ಎ ಒನ್ ಬೈ ಎ ಟು, ಬಿ ಒನ್ ಬೈ ಬಿ ಟು, ಸಿ ಒನ್ ಬೈ ಸಿ ಟು ವ್ಯಾಲ್ಯೂನ ಆಯಾ ಜಾಗದಲ್ಲಿ ಅಪ್ಲೈ ಮಾಡೋಣ. ಅಪ್ಲೈ ಮಾಡಾದಮೇಲೆ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಅನ್ನೋಂಥದ್ದು. ಹಾಗಾದ್ರೆ ಅಪ್ಲೈ ಮಾಡೋಣ. ನೋಡಿ, ಅಪ್ಲೈ ಮಾಡಿದ್ರೆ ಎ ಒನ್ ವ್ಯಾಲ್ಯೂ ಒನ್ನ, ಬಿ ಒನ್ ವ್ಯಾಲ್ಯೂ ವಿಲ್ ಬಿ, ಓಕೆ ಒಂದು ನಿಮಿಷ, ಓಕೆ ಬಿ ಒನ್ ವ್ಯಾಲ್ಯೂ ವಿಲ್ ಬಿ ಕೆ ಪ್ಲಸ್ ಒನ್ನ, ಸಿ ಒನ್ ವ್ಯಾಲ್ಯೂ ಈಕ್ವಲ್ಸ್ ಟು ಫೈವ್, ಎ ಟು ಈಸ್ ಕೆ ಪ್ಲಸ್ ಒನ್, ಬಿ ಟು ಈಸ್ ನೈನ್, ಸಿ ಟು ಈಕ್ವಲ್ಸ್ ಏಟ್ ಕೆ ಮೈನಸ್ ಒನ್. ಸರ್, ಇಷ್ಟೊಂದೆಲ್ಲ ಇದೆಯಲ್ಲ, ಇನ್ಫಿನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದರೆ ಈ ರೇಷಿಯೋ ಎ ಒನ್ ಬೈ ಎ ಟು ಇಸ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು. ಸರ್, ಇಷ್ಟೊಂದೆಲ್ಲ ಇದೆಯಲ್ಲ, ಏನು ಮಾಡೋದು? ಫಸ್ಟ್ ಅಪ್ಲೈ ಮಾಡಿ ವ್ಯಾಲ್ಯೂಸ್ನ ಆಯಾ ಜಾಗದಲ್ಲಿ, ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಈಗ ಎ ಒನ್ ಬೈ ಎ ಟೂನ ಅಪ್ಲೈ ಮಾಡಿದ್ರೆ ಒನ್ ಪ್ಲಸ್ ಕೆ ಪ್ಲಸ್ ಒನ್ನ, ಒನ್ ಡಿವೈಡೆಡ್ ಬೈ ಕೆ ಪ್ಲಸ್ ಒನ್ನ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಅಂದರೆ ಕೆ ಪ್ಲಸ್ ಒನ್ ಡಿವೈಡೆಡ್ ಬೈ ನೈನ. ನೆಕ್ಸ್ಟು ಸಿ ಒನ್ ಬೈ ಸಿ ಟು ಅಂದರೆ ಫೈವ್ ಡಿವೈಡೆಡ್ ಬೈ ಏಟ್ ಕೆ ಮೈನಸ್ ಒನ್ನ. ನೋಡಿ, ಇಷ್ಟೆಲ್ಲ ಬಂತು. ಸರ್, ಈಗ ಮೂರನ್ನು ಸಿಂಪ್ಲಿಫೈ ಮಾಡಬೇಕಾ? ಮಾಡೋಕ್ಕೆ ಹೋಗಬೇಡಿ. ಏನು ಮಾಡಿ ಅಂದರೆ ಸಿಂಪಲ್. ಸೊ ಫಸ್ಟು ಎ ಒನ್ ಬೈ ಎ ಟೂನ, ಎ ಒನ್ ಬೈ ಎ ಟು ಇಸ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಇವೆರಡು ತಗೊಳ್ಳಿ ಸಾಕು. ಎ ಒನ್ ಬೈ ಎ ಟು ಇಸ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಇವೆರಡು ತೊಗೊಂಡು ನೀವು ವ್ಯಾಲ್ಯೂನ ಕ್ರಾಸ್ ಮಲ್ಟಿಪಲ್ ಮಾಡಿ ವ್ಯಾಲ್ಯೂನ ಐಡೆಂಟಿಫೈ ಮಾಡಬಹುದು. ಓಕೆನಾ? ಹೇಗೆ ನೋಡಿ, ಇವೆರಡನ್ನ ತೊಗೊಂಡ್ರೆ ಎರಡನ್ನ ಮಾತ್ರ ತೊಗೊಂಡು, ಇವೆರಡನ್ನ ಮಾತ್ರ ತೊಗೊಂಡು ಕ್ರಾಸ್ ಮಲ್ಟಿಪಲ್ ಮಾಡೋಣ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ನೋಡಿ, ಒನ್ ಇಂಟು ನೈನ್ ಇಸ್ ನೈನ್, ಕೆ ಪ್ಲಸ್ ಒನ್, ಸಾರಿ, ಓಕೆ, ಸೊ ಕೆ ಪ್ಲಸ್ ಒನ್ ಇಂಟು ಕೆ ಪ್ಲಸ್ ಒನ್ ವಿಲ್ ಬಿ ಕೆ ಪ್ಲಸ್ ಒನ್ ಹೋಲ್ ಸ್ಕ್ವೇರಾ? ನಾವು ನೈನ್ ಒನ್ಸ ನೈನ್, ಸಿಂಪಲ್, ಸಾಕು, ಇದು ಬೇಡ. ಸೊ ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ಸ್ ಟು ಸಿ ಒನ್ ಬೈ ಸಿ ಟು ಬೇಡ ನಮಗೆ. ಇವೆರಡು ತೊಗೊಂಡು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋ ಸಾಕು. ಸೊ ಕೆ ಒನ್ ಪ್ಲಸ್ ಇಂಟು ಕೆ ಒನ್, ಕೆ ಒನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ನೈನ್ ಒನ್ಸ ನೈನ್. ಓಕೆ, ನೆಕ್ಸ್ಟು, ಹಾಗಾದರೆ ಕೆ ಒನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ನೈನ್. ಸೊ ಈಗ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರ್ ರೂಟ್ ತೊಗೊಳ್ಳಿ. ಸೊ ಈ ರೀತಿ ಸ್ಕ್ವೇರ್ ರೂಟ್ ತೊಗೊಂಡ್ರೆ, ಸೊ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಕೆ ಇನ್ ರಿಮೇನಿಂಗ್ ಏನು ಉಳೀತು? ಕೆ ಪ್ಲಸ್ ಒನ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ತ್ರೀ. ಸೊ ಕೆ ಪ್ಲಸ್ ಒನ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ತ್ರೀ. ಕರೆಕ್ಟಾ? ಹಾಗಾದರೆ ಸೊ ಕೆ ಈಕ್ವಲ್ಸ್ ಟು ತ್ರೀ ಅಲ್ಲೇ ಇರಲಿ, ಪ್ಲಸ್ ಒನ್ ಆಚೆ ಕಳಿಸಿ, ಮೈನಸ್ ಒನ್ ಆಯಿತು. ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ ಟು. ಇದು ಒಂದು ವ್ಯಾಲ್ಯೂ. ಕೆ ಈಕ್ವಲ್ಸ್ ಇಲ್ಲಿ ಪ್ಲಸ್ ಆರ್ ಮೈನಸ್ ತ್ರೀ ಇರೋದ್ರಿಂದ ಮೈನಸ್ ತ್ರೀ ಹಾಕ್ಕೊಳ್ಳಿ, ಮೈನಸ್ ಒನ್ ಹಾಕ್ಕೊಳ್ಳಿ. ಸೊ ದೇರ್ಫೋರ್ ದ ಆನ್ಸರ್ ವಿಲ್ ಬಿ ಮೈನಸ್ ಫೋರ್. ಸೊ ಮೈನಸ್ ವ್ಯಾಲ್ಯೂ ನೆಗ್ಲೆಕ್ಟ್ ಮಾಡಿ, ಟೇಕ್ ದ ಪ್ಲಸ್ ವ್ಯಾಲ್ಯೂ. ಸೊ ದೇರ್ಫೋರ್ ದ ಆನ್ಸರ್ ವಿಲ್ ಬಿ ಟು. ಸೊ ದೇರ್ಫೋರ್ ಕೆ ವ್ಯಾಲ್ಯೂ ವಿಲ್ ಬಿ ಟು. ಸೊ ಕೆ ವ್ಯಾಲ್ಯೂ ಟು ಇರೋ ಆಪ್ಷನ್ ಯಾವುದು ಅಂದರೆ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ನೋಡೋದಾದರೆ, ದ ಫಾದರ್ ಏಜ್ ಈಸ್ ಸಿಕ್ಸ್ ಟೈಮ್ ಹಿಸ್ ಸನ್ಸ್ ಏಜ್, ಫೋರ್ ಇಯರ್ಸ್ ಹೆನ್ಸ್ ದ ಏಜ್ ಆಫ್ ದ ಫಾದರ್ ವಿಲ್ ಬಿ ಫೋರ್ ಟೈಮ್ಸ್ ಹಿಸ್ ಸನ್ಸ್ ಏಜ್, ದ ಪ್ರೆಸೆಂಟ್ ಏಜ್ ಆಫ್ ಸನ್ ಆಸ್ ವೆಲ್ ಆಸ್ ಫಾದರ್. ಸಿಂಪಲ್. ನೋಡಿ, ಹೇಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಮಗ ಆರು ವರ್ಷ ಇದ್ದರೆ ಫಾದರ್ ಎಷ್ಟಾಗ್ತಾನೆ ಅಂದರೆ ಮಗನಿಗಿಂತ ಸಿಕ್ಸ್ ಪಟ್ ಜಾಸ್ತಿ, ಅಂದರೆ ಆರು ಪಟ್ ಜಾಸ್ತಿ, ಸಿಕ್ಸ್ ಟೈಮ್ಸ್ ಮೋರ್ ದೆನ್ ಹಿಸ್ ಸನ್ಸ್. ಅಂದರೆ ಅದರ ಅರ್ಥ, ಇದು ಮಲ್ಟಿಪಲ್ ಮಾಡಿಬಿಡಿ ಸಿಕ್ಸ್ ಟೈಮ್ಸ್ನ. ಸೊ ಸಿಕ್ಸ್ ಸಿಕ್ಸ್ ಎಷ್ಟಾಯಿತು? ತರ್ಟಿ ಸಿಕ್ಸ್ ಆಯಿತು. ಹಾಗಾದರೆ ಮಗನ ಏಜ್ ಎಷ್ಟು? ಮಗನ ಏಜ್ ಸಿಕ್ಸ್ ಆದರೆ ಫಾದರ್ ಏಜ್ ಎಷ್ಟಾಗಿರಲೇಬೇಕು? ತರ್ಟಿ ಸಿಕ್ಸು. ಇದು ಮೊದಲನೇದು. ಎರಡನೇದು, ಈಗ ನಿಮಗೆ ನಾಲ್ಕು ವರ್ಷ ಆದಮೇಲೆ ಮಗನ ಏಜ್ಗಿಂತ ಫಾದರ್ ಏಜ್ ಎಷ್ಟಿರುತ್ತೆ ಅಂದರೆ ಫೋರ್ ಟೈಮ್ಸ್ ಜಾಸ್ತಿ ಇರುತ್ತಂತೆ. ಮಗನಿಗೆ ಏಜ್ಗಿಂತ ಫಾದರ್ ಏಜು ಫೋರ್ ಟೈಮ್ಸ್ ಜಾಸ್ತಿ ಇರುತ್ತಂತೆ. ಫಾರ್ ಎಕ್ಸಾಂಪಲ್, ನಾವು ಯಾವ್ದು ತೊಗೊಂಡು ಸಿಕ್ಸ್ ಇಯರ್ಸ್ ಅಂತ ಮಗನ ಏಜ್ ತೊಗೊಂಡ್ರೆ ಫಾದರ್ಸ್ ಏಜ್ ಎಷ್ಟಾಯಿತು? ತರ್ಟಿ ಸಿಕ್ಸ್ ಆಯಿತು. ಸೊ ಫೋರ್ ಇಯರ್ಸ್ ಆದಮೇಲೆ ಸೊ ಮಗ ಎಷ್ಟಾಗಲೇಬೇಕು? ಟೆನ್ ಆಗಬೇಕು, ಯಾಕಂದರೆ ಫೋರ್ನ ಆ್ಯಡ್ ಮಾಡಿ ಸಿಕ್ಸ್ಗೆ. ಹಾಗಾದರೆ ಫಾದರ್ ಎಷ್ಟಾಗಲೇಬೇಕು? ಹಾಗಾದರೆ ಫೋರ್ಟಿ ಆಗಲೇಬೇಕು. ಕರೆಕ್ಟಾ? ಸೊ ಈಗ ನೋಡಿ, ಅವ್ರು ಹೇಳಿರೋ ಕಂಡೀಷನ್ ಇದಕ್ಕೆ ಸ್ಯಾಟಿಸ್ಫೈ ಆಗ್ತಿದೆ. ನೋಡಿ ಹೇಗೆ, ಸೊ ಮಗನ ಏಜು ಸಿಕ್ಸ್ ಇದ್ದರೆ ಫಾದರ್ ಏಜು ಸಿಕ್ಸ್ ಟೈಮ್ ಜಾಸ್ತಿ ಇರಬೇಕು, ತರ್ಟಿ ಸಿಕ್ಸ್. ಕರೆಕ್ಟ್ ಆಯಿತಾ? ಅಲ್ಲಿಗೆ ಸ್ಯಾಟಿಸ್ಫೈ ಆಯಿತು ಆ್ಯಸ್ ಪರ್ ದ ಕ್ವಶನ್. ಎರಡನೇದು, ನಾಲ್ಕು ವರ್ಷ ಆದಮೇಲೆ ಫೋರ್ ಇಯರ್ಸ್ ಹೆನ್ಸ್ ಫಾದರ್ಸ್ ಏಜ್ ವಿಲ್ ಬಿ ಫೋರ್ ಟೈಮ್ಸ್ ಆಫ್ ಹಿಸ್ ಸನ್ಸ್ ಏಜ್. ಖಂಡಿತವಾಗ್ಲೂ ಮಗನ ಏಜ್ ಇಷ್ಟು, ಟೆನ್, ಫೋರ್ ಟೈಮ್ಸ್, ಸೊ ಟೆನ್ ಫೋರ್ಸ್ ಆ 40. ಸೊ ದೇರ್ ಫೋರ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ಹಾಗಾದರೆ ವಾಟ್ ಆರ್ ಆಲ್ ದ ಪ್ರೆಸೆಂಟೇಜ್ ಆಫ್ ಫಾದರ್ಸ್ ಆ್ಯಂಡ್ ಸನ್ ಈಸ್? ಸಿಂಪಲ್,
6 ಆ್ಯಂಡ್ 36. ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ನ ಚೆಕ್ ಮಾಡಿದಾಗ ನಮಗೆ ಕಂಡೀಷನ್ ಸ್ಟ್ಯಾಟಿಸ್ಫೈ ಆಗೋದು ಸಿ ಆಪ್ಷನ್ನಲ್ಲಿ ಕಂಡೀಷನ್ ಸ್ಟ್ಯಾಟಿಸ್ಫೈ ಆಗುತ್ತೆ. ಸೊ ದೇರ್ಫೋರ್ ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ ಪೇರ್ ಆಫ್ ಈಕ್ವೇಷನ್ 3x-5y=7 ಆ್ಯಂಡ್ -6x+10y=7 ಹ್ಯಾವ್ ಹೌ ಮೆನಿ ಸೊಲ್ಯೂಷನ್ಸ್? ಯುನಿಕ್ ಸೊಲ್ಯೂಷನ್ನ, ಇನ್ಫಿನಿಟಿ ಮೆನಿ ಸೊಲ್ಯೂಷನ್ಸ, ನೋ ಸೊಲ್ಯೂಷನ್, ಟೂ ಸೊಲ್ಯೂಷನ್. ನಾನು ಈಗಾಗಲೇ ಹೇಳಿದ್ದೀನಿ, ರೇಷಿಯೋ ಫೈಂಡ್ ಔಟ್ ಮಾಡ್ಕೊಳ್ಳಿ. ರೇಷಿಯೋ ಯಾವುದು ಸ್ಟ್ಯಾಟಿಸ್ಫೈ ಆಗುತ್ತೆ ಅಷ್ಟು ನಿಮಗೆ ಆ ಒಂದು ರೇಷಿಯೋದ ಪ್ರಕಾರ ಸೊಲ್ಯೂಷನ್ ಸಿಗುತ್ತೆ ಅನ್ನೋವಂಥದ್ದು. ಹಾಗಾದರೆ ಕೊಟ್ಟಿರೋ ವ್ಯಾಲ್ಯೂಸ್ ಏನೇನು? a1/a2. ಅದರರ್ಥ ನೋಡಿ ಮಾಡ್ಕೊಂಡು ಹೋಗೋದಾದರೆ 3/-6 ನೋಡೋಣ ಯಾವ ರೇಷಿಯೋ ಬರುತ್ತೆ ಅಂತ. ನೆಕ್ಸ್ಟು -5/10. ಓಕೆ, ಸೊ ಮೂರನೇದು -7/-7. ಓಕೆ, ಈಗ ಯಾವುದೇದು ಮಾಡಿದ್ರೆ 3 1s 3 2s. ಸೊ 1s 2s. ಸೊ ಹಾಗಾದರೆ ನಮಗೆ ಬಂದಿರೋಂಥದ್ದು, ಸೊ -1/2, ಸೊ -1/2 ಮತ್ತು 7/7 ಅಂದರೆ -1 - -1 ಗೆಟ್ ಕ್ಯಾನ್ಸಲ್, 1/1. ಓಕೆನಾ? ಸೊ ಹಾಗಾದರೆ ಇದು ಯಾವ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ನೋಡಿ ಫಸ್ಟ್ ಎರಡು ಈಕ್ವಲ್ ಇದೆಯಾ, ಮೂರನೇದು ಈಕ್ವಲ್ ಇಲ್ಲ. ಹಾಗಾದರೆ ಇದು a1/a2 ಇಸ್ ಈಕ್ವಲ್ಸ್ ಟು b1/b2 ಇಸ್ ನಾಟ್ ಈಕ್ವಲ್ಸ್ ಟು c1/c2 ಬಂತು. ಅಂದರೆ ಈ ಕಂಡೀಷನನ್ನು, ಈ ರೇಷಿಯೋನ ಸ್ಟ್ಯಾಟಿಸ್ಫೈ ಮಾಡ್ತಿದೆ. ಸೊ ಈ ರೇಷಿಯೋವನ್ನು ಸ್ಟ್ಯಾಟಿಸ್ಫೈ ಮಾಡ್ತಿದೆ ಅಂದರೆ ಇದು ಥರ್ಡ್ ಒನ್ನು, ಪ್ಯಾರಲಲ್ ಲೈನ್ಸ್ ಇರುತ್ತೆ, ನೋ ಸೊಲ್ಯೂಷನ್ಸ್ ಇರುತ್ತೆ, ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತ ನಾವು ಇದನ್ನು ಹೇಳ್ತೀವಿ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಅಂತಂದರೆ ನೋ ಸೊಲ್ಯೂಷನ್, ಯಾವ ಆಪ್ಷನು? ಸೊ ಸಿ ಆಪ್ಷನ್ ಈಸ್ ರೈಟ್. ಸಿ ಆಪ್ಷನ್ನ ನೀವು ಶೇರ್ ಮಾಡಬೇಕಾಗತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಸೊ ಈ ಕೆಳಗಿನ ಸಮೀಕರಣ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರಬೇಕು ಅಂತಂದರೆ ax2+bx+c=0 ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರಬೇಕು. ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ಕೋಬೇಕು ಅಂತಂದರೆ ಇಟ್ ಶುಡ್ ಸ್ಟಾರ್ಟ್ ಫ್ರಮ್, ಅಂದರೆ ಸ್ಕ್ವೇರ್ ಪವರ್ ಎಷ್ಟಿರಬೇಕು ಅಂತಂದರೆ 2 ಇರಬೇಕು ಅನ್ನೋಂಥದ್ದು. ಹಾಗಾಗಿ ನಾವು ಇದನ್ನು ಅಬ್ಸರ್ವ್ ಮಾಡೋದಾದರೆ, ಹಾಗಾದರೆ ಸೆಕೆಂಡ್ ಒನ್ ಮಾತ್ರ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ. ಯಾಕೆ ಅಂತಂದರೆ ಅದು ಪವರು, ಹೈಯೆಸ್ಟ್ ಪವರ್ ಡಿಗ್ರಿ ಪವರ್ ಎಷ್ಟಿದೆ ಅಂದರೆ 3. ಸೊ ಸಿಂಪಲ್, ಸೊ ಡಿಗ್ರಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅಂದ್ಕೋಬೇಕು ಅಂದರೆ ಡಿಗ್ರಿ ಶುಡ್ ಸ್ಟಾರ್ಟ್ಸ್ ಫ್ರಮ್ 2. ಓಕೆ, ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಸೊ ಬಿ ಆಪ್ಷನ್ನ ನೀವು ರೈಟ್ ಮಾರ್ಕ್ ಮಾಡಬೇಕು ಅಥವಾ ಶೇರ್ ಮಾಡಬೇಕು. ಯಾಕೆಂದರೆ ಇದರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲದೇ ಇರುವಂಥದ್ದು bಯಲ್ಲಿರುವಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 2x²-2√2x+1=0. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರೆ, ಆ್ಯಕ್ಚುಲ್ ಆಗಿ ನೋಡಿ ಈ ರೀತಿ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಸ್ಕ್ರೀನಲ್ಲಿ ಕರೆಕ್ಟಾಗಿ ನೋಡಿ, ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಇದೆ. ಕ್ವಾಡ್ರಾಟಿಕ್ ಫಾರ್ಮುಲಾ ಇರುವಂಥದ್ದಕ್ಕೆ ನಾನು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ಜಾಗದಲ್ಲಿ ಆ ವ್ಯಾಲ್ಯೂಸ್ನ ಹಾಕಿ ಸಿಂಪ್ಲಿಫೈ ಮಾಡಿ ಅದನ್ನು ಲಾಸ್ಟು ಸಿಂಪ್ಲಿಫೈ ಮಾಡಿದಾಗ ನನಗೆ ಆನ್ಸರ್ ಬಂದಿರೋದು ಎಷ್ಟು ಅಂದರೆ 1/√2. ಸೊ ರೂಟ್ಸ್ ಅಂದರೆ ಈ ಕೊಟ್ಟಿರೋ ಈಕ್ವೇಷನ್ಗೆ ರೂಟ್ಸ್ ಯಾವುದು ಅಂತಂದರೆ 1/√2, 1/√2 ಬರುತ್ತೆ. ಹಾಗಾದರೆ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು ಅಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಫ್ 1√ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 2x²+kx-6=0 ಇಸ್ 2, ದೆನ್ ದ ವ್ಯಾಲ್ಯೂ ಆಫ್ ಕೆ. ಸಿಂಪಲ್ ಚಿಲ್ಡ್ರನ್ಸ್, ಇದು ಎಷ್ಟು ಬೇಗ ಮಾಡ್ಬೋದು ಅಂದರೆ ನೋಡಿ. ಸೊ ಈಕ್ವೇಷನ್ ಕೊಟ್ಟಿದ್ದಾನೆ 2x²+kx-6=0. ನೋಡಿ ಇಲ್ಲಿ ಇರೋವಂಥದ್ದು ಏನು ಅಂದರೆ, ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಷನ್ನ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಎಕ್ಸ್ ವ್ಯಾಲ್ಯೂನೇ ಬರ್ತಾ ಇದ್ದಿದ್ದು, ಸಮಥಿಂಗ್ 2 ವ್ಯಾಲ್ಯೂ ಬರ್ತಾ ಇತ್ತು. ಸೊ ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾನೆ. ಸೊ ಈ ಈಕ್ವೇಷನಲ್ಲಿ 2x²+kx-6=0 ಅಲ್ಲಿ ಎಕ್ಸ್ ವ್ಯಾಲ್ಯೂ ಅಂದರೆ 1√2 ನಿಮಗೆ ಕೊಟ್ಟಿದ್ದಾನೆ. ಸೊ 1√2 ನಿಮಗೆ ಇರುವಂಥದ್ದು 2 ಆದರೆ, ನಾನು ಹೇಳ್ದಂಗೆ ಯಾಕಂದರೆ 1√2 ಆಗಿದ್ದರೆ ಎಕ್ಸ್ ವ್ಯಾಲ್ಯೂ 2 ಆದಂಗೆ ಲೆಕ್ಕಲ್ವಾ. ಸೊ ಎಕ್ಸ್ ಜಾಗದಲ್ಲಿ 2 ಹಾಕಿ. ಸೊ 2x²+k(2-6=0). ಓಕೆ, ಈಗ ಸಿಂಪ್ಲಿಫೈ ಮಾಡಿ. 2 2² ಅಂತಂದರೆ 4+k(2=2k) -6. ನಾವು ಆ ಕಡೆ ಬರ್ಕೊಳ್ತೀನಿ. ಹಾಗಾದರೆ ಇನ್ನು ಉಳಿದಿರೋದು ಯಾವುದು? 4 2s 2 × 4 ಇತ್ತು. ಸೊ 4 2s 8+2k-6=0.
ಸೊ ಏಯ್ಟಲ್ಲಿ ಸಿಕ್ಸ್ ಹೋದರೆ ಎಷ್ಟಾಯ್ತು ನೋಡಿ, ಇಲ್ಲಿಂದ ಇಲ್ಲಿಗೆ ಸಬ್ಟ್ರಾಕ್ಟ್ ಮಾಡಿ, ಏಯ್ಟಲ್ಲಿ ಸಿಕ್ಸ್ ಹೋದರೆ ಟೂ ಪ್ಲಸ್ ಟೂ ಕೆ ಈಕ್ವಲ್ಸ್ ಟು ಝೀರೋನ. ಓಕೆ, ಹಾಗಾದರೆ ಟೂನ ಆಚೆ ಕಳಿಸಿದ್ರೆ ಇಟ್ ವಿಲ್ ಬಿಕಮ್ ಟೂ ಕೆ ಈಕ್ವಲ್ಸ್ ಟು ಮೈನಸ್ ಟೂನ. ಹಾಗಾದರೆ ಕೆ ವ್ಯಾಲ್ಯೂ ಏನಾಗುತ್ತೆ, ಕೆ ಈಕ್ವಲ್ಸ್ ಟು ಮೈನಸ್ ಟೂ ಬೈ ಟೂ, ಆದರೆ ಟೂ ಒನ್ಸ್ ಆ ಟೂ ಒನ್ಸ್ ಆ, ಸೊ ದೇ ಫೋರ್ ಕೆ ವ್ಯಾಲ್ಯೂ ವಿಲ್ ಬಿ ಮೈನಸ್ ಒನ್ ಆಯಿತು. ಸೊ ಕೆ ವ್ಯಾಲ್ಯೂ ಎಷ್ಟಾಯಿತು, ಮೈನಸ್ ಒನ್. ಸೊ ಯಾವ ಆಪ್ಷನ್, ಬಿ ಆಪ್ಷನ್ ಇಸ್ ರೈಟ್. ಬಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ದ ರೂಟ್ಸ್ ಆಫ್ ದ ಈಕ್ವೇಷನ್ ಸೆವೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಈಕ್ವಲ್ಸ್ ಟು ಝೀರೋ. ಸೊ ರೂಟ್ಸ್ ಏನು ಬರುತ್ತೆ ಅನ್ನೋಂಥದ್ದು, ಸೊ ರೂಟ್ಸ್ ಏನು ಬರುತ್ತೆ ಅನ್ನೋದು ನಿಮ್ಗೆ ಈಗಾಗಲೇ ತುಂಬ ಫಾರ್ಮ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ, ಬೈ ಯೂಸಿಂಗ್ ಅ ಫಾರ್ಮುಲಾ ಯು ಕ್ಯಾನ್ ಫೈಂಡ್. ಸೊ ಏನು ನೋಡಿ, ಸೆವೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಈಕ್ವಲ್ಸ್ ಟು ಝೀರೋ ಅಥವಾ ಫಾರ್ಮುಲಾ ಹಾಕಿ. ಫಾರ್ಮುಲಾ ಏನು, ಫಾರ್ಮುಲಾ ಏನು ಹೇಳುತ್ತೆ, ಸೊ ಡಿ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ. ಹೌದಾ, ಸೊ ಡಿ ಈಕ್ವಲ್ಸ್ ಬಿ ಅಂತಂದರೆ ಎಷ್ಟು, ಇಲ್ಲಿ ಒನ್ ಎಕ್ಸ್ ಪಕ್ಕದ್ದು, ಸೊ ಒನ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಅಂತಂದರೆ ಸೆವೆನ್, ಇಂಟು ಸಿ ಅಂತಂದರೆ ಮೈನಸ್ ಒನ್. ಸೊ ಹಾಗಾದರೆ ಡಿ ಈಕ್ವಲ್ಸ್ ಒನ್, ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಓಕೆ, ಸೊ ಸೆವೆನ್ ಫೋರ್ಸ್ ಆರ್ ಟ್ವೆಂಟಿ ಏಯ್ಟ್, ಸೊ ಟ್ವೆಂಟಿ ಏಯ್ಟ್. ಸೊ ಹಾಗಾದರೆ ಆನ್ಸರ್ ಎಷ್ಟು, ಟ್ವೆಂಟಿ ನೈನ್. ಓಕೆ, ಹಾಗಾದರೆ ಯಾವ ಟ್ವೆಂಟಿ ನೈನು, ಪ್ಲಸ್ ಟ್ವೆಂಟಿ ನೈನ್ ಬಂದಿದೆ. ಈಗ ಬರೋಣ ನೇಚರ್ ಆಫ್ ದ ರೂಟ್ಸ್ ಯಾವುದು ಯಾವುದು ಅನ್ನೋಂಥದ್ದು. ನೋಡಿ, ಇಲ್ಲಿ ನಿಮಗೆ ಈ ಮೂರು ಥರ ಬರುತ್ತೆ ನೇಚರ್ ಆಫ್ ದ ರೂಟ್ಸು. ಡಿ ವ್ಯಾಲ್ಯೂ ಅನ್ನೋಂಥದ್ದು ಗ್ರೇಟರ್ ದೆನ್ ಝೀರೋ ಇದ್ದರೆ ರಿಯಲ್ ಆ್ಯಂಡ್ ಟೂ ಡಿಸ್ಟಿಂಗ್ ರೂಟ್ಸ್. ಓಕೆ, ಡಿ ವ್ಯಾಲ್ಯೂ ಈಕ್ವಲ್ಸ್ ಟು ಝೀರೋ ಬಂದರೆ ಟೂ ಈಕ್ವಲ್ ರೂಟ್ಸ್, ಡಿ ವ್ಯಾಲ್ಯೂ ಲೆಸ್ಸರ್ ದೆನ್ ಝೀರೋ ಬಂದರೆ ನೋ ರಿಯಲ್ ರೂಟ್ಸ್. ಹಾಗಾದರೆ ನಮ್ಗೆ ಈಗ ತಾನೇ ಫೈಂಡ್ ಔಟ್ ಮಾಡ್ದೋ ಅಲ್ವಾ ಡಿ ವ್ಯಾಲ್ಯೂ ಏನು ಬಂತು ನನಗೆ, ಡಿ ವ್ಯಾಲ್ಯೂ ಬಂದಿದ್ದು ಟ್ವೆಂಟಿ ನೈನ್ ತಾನೇ ಈ ಈಕ್ವೇಷನ್ಗೆ. ಹಾಗಾದರೆ ಇದು ಗ್ರೇಟರ್ ದೆನ್ ಝೀರೋ ಇದೆ, ಹಾಗಾದರೆ ಇದರ ನೇಚರ್ ಆಫ್ ದ ರೂಟ್ಸ್ ಏನಾಗುತ್ತೆ, ಏನಾಗಲೇಬೇಕು. ಸೊ ಅದು ನಿಮಗೆ ಟೂ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಆಗಬೇಕು. ಹಾಗಾದರೆ ಆ ಆಪ್ಷನ್ ಇರುವುದು ಎ ಅಲ್ಲೇ. ಸೊ ಎ ಆಪ್ಷನ್ ಈಸ್ ರೈಟ್ ಆನ್ಸರ್. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 15 cm ಆ್ಯಂಡ್ ಬೇಸ್ ಡಯಾಮೀಟರ್ 16 cm ಈಸ್. ಸೊ ಚಿಲ್ಡ್ರನ್ಸ್, ಈ ಕ್ವಶನಲ್ಲಿ ನಿಮಗೆ ಸಿ ಎಸ್ ಎನ ಫಂಡ್ ಔಟ್ ಮಾಡಬೇಕಲ್ವಾ. ಈಗ ನಾವು ಸಿ ಎಸ್ ಎ ಫಾರ್ಮುಲಾವನ್ನು ಬರೆದ್ರೆ ಸಿ ಎಸ್ ಎ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಪೈ ಆರ್ ಎಲ್. ಹೌದಲ್ವಾ, ಇಲ್ಲಿ ರೇಡಿಯಸ್ ಕೊಟ್ಟಿಲ್ಲ ಅವರು ಕ್ವಶನಲ್ಲಿ, ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 16 cm. ಬಟ್ ರೇಡಿಯಸ್ ಎಷ್ಟಾಗುತ್ತೆ ಅಂತಂದರೆ ಹಾಗಾದರೆ 8 cm ಆಗುತ್ತೆ. ಕ್ಲಿಯರಾ? ಆದರೆ ಎಲ್ ಬೇಕು, ಎಲ್ ಕೊಟ್ಟಿಲ್ಲ ಅವರು. ಎಲ್ ಕೊಡೋಕ್ಕೆ ಬದಲು ಅವ್ರು ಕೊಟ್ಟಿರೋದು ಏನು ಅಂದರೆ ಹೆಚ್, ಹೈಟ್. ಹೈಟ್ ಎಷ್ಟು, 15 cm. ಹೌದಲ್ವಾ, ಹಾಗಾದರೆ ಎಲ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ, ಅದೇ ಎಲ್ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಇದನ್ನು ಫೈಂಡ್ ಔಟ್ ಮಾಡಿಕೊಂಡು ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಮಗೆ ಆ್ಯಕ್ಚುಲ್ ಆಗಿ ಸಿ ಎಸ್ ಎಫ್ ಅಕೌಂಟ್ ಸಿಗುತ್ತೆ. ಹಾಗಾದರೆ ಎಲ್ ಈಕ್ವಲ್ಸ್ ಅಂಡರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಅಂತಂದರೆ ಹೆಚ್ ಅಂದರೆ 15, ಸೊ 15² ಪ್ಲಸ್ ಆರ್ ಅಂತಂದರೆ ನಿಮಗೆ 8, ಸೊ 8² ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತಂದರೆ ನೋಡಿ, ಎಲ್ ಈಕ್ವಲ್ಸ್ ಸೊ 15² ಅಂತಂದರೆ 225 ಪ್ಲಸ್ 8² ಅಂತಂದರೆ 64. ಸೊ ಆ್ಯಡ್ ಮಾಡಿ, ಆ್ಯಡ್ ಮಾಡಿದ್ರೆ ನಿಮಗೆ 289. ಓಕೆ, ಸೊ ಹಾಗಾದರೆ ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 289? ಸೊ ಎಲ್ ಇಸ್ ಈಕ್ವಲ್ಸ್ ಟು 289 ಇದೆ. ಸೊ ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 289 ವಿಲ್ ಬಿ 17 cm. ಕ್ಲಿಯರಾ? ಹಾಗಾದರೆ ನಮಗೆ ಪೈ ಆರ್ ಎಲ್ ಬೇಕು, ಅಂದರೆ ಸಿ ಎಸ್ ಎಫ್ ಕೋನ್ ಬೇಕು. ಸೊ ಸಿ ಎಸ್ ಎ ಇಸ್ ಈಕ್ವಲ್ಸ್ ಟು ಪೈ ಆರ್ ಎಲ್. ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಹಾಗಾದರೆ ಪೈ ಅಲ್ಲೇ ಇರಲಿ, ಆರ್ ಅಂತಂದರೆ ಗೊತ್ತು, 8 ಇಂಟು ಎಲ್ ಅಂತಂದರೆ ಈಗ ತಾನೇ ಬಂತು 17. ಸೊ ಮಲ್ಟಿಪಲ್ ಮಾಡಿ 17 8 136. ಪೈ ಹಾಗೇ ಇರಲಿ, ಬಿಕಾಸ್ ಆಪ್ಷನಲ್ಲಿ ಪೈ ಅದೇ ಥರ ಇದೆ, ಹಾಗಾಗಿ 136 ಪೈ ಇಸ್ ದ ಆನ್ಸರ್. ಸೊ ನಿಮ್ಮ ಫೋರ್ತ್ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್ ನಾವು ಮಾಡಬೇಕಾದಂಥದ್ದು. ಎಲ್ ಕೊಟ್ಟಿರಲಿಲ್ಲ, ಹಾಗಾಗಿ ಎಲ್ಲ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇದೇ ಕ್ವಶನಲ್ಲಿ ನಿಮಗೆ ಸೇಮ್ ಡೇಟಾ ಕೊಟ್ಬಿಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಲ್ ಅಂತಲೂ ಕೂಡ ಕೇಳಬಹುದು. ಓಕೆ, ಈಗ ಎರಡನೇ ಕ್ವಶನ್ಗೆ ಹೋಗೋದಾದರೆ, ಫಾರ್ಮುಲಾ ಟು ಫೈಂಡ್ ದ ಸಿ ಎಸ್ ಎಫ್ ಎಫ್ ಫ್ರಸ್ಟಮ್ ಆಫ್ ಅ ಕೋನ್. ಡೈರೆಕ್ಟಾಗಿ ಬರೀತೀನಿ, ದ ಎ ಆಪ್ಷನ್ ಈಸ್ ಕರೆಕ್ಟ್, ಬಿಕಾಸ್ ಪೈ ಎಲ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಸಿ ಎಸ್ ಎ ಆಫ್ ಅ ಫ್ರಸ್ಟಮ್ ಆಫ್ ಅ ಕೋನ್ ಅನ್ನೋಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋದಾದರೆ, ಈ ಥರ ಕ್ವಶನಲ್ಲಿ ನಿಮಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಚಿಲ್ಡ್ರನ್ಸ್. ನಾವು ಫಿಗರಲ್ಲಿ ನೋಡ್ತಾ ಇದ್ದರೆ ಫಿಗರಲ್ಲಿ ಯಾವ್ಯಾವ ಕಾಂಬಿನೇಷನ್, ಅಂದರೆ ಯಾವ್ಯಾವ ಫಿಗರ್ಗಳಿದೆ, ಯಾವ್ಯಾವ ಫಿಗರ್ಗಳಿಂದ ಇದು ಕಂಬೈಂಡ್ ಆಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಫಿಗರ್ನ ನೋಡೋದಾದರೆ, ಮೊದಲನೇದು ಇದು ಸಿಲಿಂಡರು, ಎರಡನೇದು ಇಲ್ಲಿ ಕೋನ್ ಇದೆ. ಎಷ್ಟು ಕೋನ್ ಇದೆ? ಎರಡು ಕೋನ್ ಇದೆ. ಹಾಗಾದರೆ ಆನ್ಸರು ಎರಡು ಕೋನು ಮತ್ತು ಒಂದು ಸಿಲಿಂಡರಿಂದ ಆಗಿದೆ. ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? ಸೊ ಸಿ ಆಪ್ಷನ್ ಈಸ್ ರೈಟ್, ಟೂ ಕೋನ್ಸ್ ಆ್ಯಂಡ್ ಅ ಸಿಲಿಂಡರ್.
ಸೊ ಇನ್ನು ನೆಕ್ಸ್ಟ್ ಕ್ವಶನ್, ದ ವಾಲ್ಯೂಮ್ ಆಫ್ ಟೂ ಸ್ಪಿಯರ್ಸ್ ಈಸ್ ಇನ್ ಅ ರೇಷ್ಯೋ 27:64. ಅಂದರೆ ಎರಡು ಸ್ಪಿಯರ್ದು ವಾಲ್ಯೂಮ್ದು ರೇಷ್ಯೋ ಕೊಟ್ಟಿದ್ದಾನೆ 27:64. ಆ ಒಂದು ಸ್ಪಿಯರ್ದು ರೇಡಿಯೈದು ರೇಷ್ಯೋವನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಈಗ ವಾಲ್ಯೂಮ್ ಆಫ್ ಅ ಸ್ಪಿಯರ್ದು ಫಾರ್ಮುಲಾ ಗೊತ್ತು ನಿಮಗೆ, ಇಲ್ಲಿ ಎರಡು ಕೊಟ್ಟಿದ್ದಾನೆ ಅಲ್ವಾ. ಸೊ ಎರಡು ಸ್ಪಿಯರ್ದು ವಾಲ್ಯೂಮ್ದು ರೇಷ್ಯೋ ಕೊಟ್ಟಿದ್ದಾನೆ. ಸೊ V1/V2 ಅಂತ ಬರ್ಕೊಳ್ತೀನಿ. ಅದರ ರೇಷ್ಯೋ ಎಷ್ಟು ಅಂದರೆ 27:64. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ನಾವು ವಾಲ್ಯೂಮ್ ಆಫ್ ಅ ಸ್ಪಿಯರ್ ಫಾರ್ಮುಲಾ ಏನು, 4/3πr³, ಕರೆಕ್ಟಾ? ಸೊ ಡಿವೈಡೆಡ್ ಬೈ 4/3πr³, ಯಾಕಂದರೆ ಎರಡು ಇದೆಯಲ್ಲ ನಮಗೆ. ಸೊ ಹಾಗಾಗಿ ಇಸ್ ಈಕ್ವಲ್ಸ್ ಟು ಎಷ್ಟು, 27/64. ಕ್ಲಿಯರಾ? ಈಗ ಇಲ್ಲಿ 4/3 ಗೆಟ್ ಕ್ಯಾನ್ಸಲ್ಲ, ಪೈಗೆ ಪೈ ಗೆಟ್ ಕ್ಯಾನ್ಸಲ್ಲ. ಇದನ್ನು r³, ಇದನ್ನು r³ ಅಂತ ಬರ್ಕೊಳ್ತೀನಿ, ಯಾಕೆಂದರೆ ಎರಡು ರೇಡಿಯಸ್, ಎರಡು ಸ್ಪಿಯರ್ದು ರೇಡಿಯಸ್. ಹಾಗಾದರೆ ಇನ್ನು ಉಳಿದಿರೋದು ಎಷ್ಟು ನೋಡಿ, ಸಿಂಪಲ್, r³ / r² = ಸೊ 27/64. ಕ್ಲಿಯರಾ? ಸೊ ಅದರರ್ಥ ಈಗ ನನಗೆ ಆರ್ ಬೇಕಾಗಿರೋದ್ರಿಂದ, ರೇಡಿಯಸ್ ಬೇಕಾಗಿರೋದ್ರಿಂದ ಕ್ಯೂಬ್ ಕ್ಯಾನ್ಸಲ್ ಆಗಬೇಕು. ಸೊ ಕ್ಯೂಬ್ ಕ್ಯಾನ್ಸಲ್ ಆಗಬೇಕು ಅಂದರೆ ಟೇಕ್ ಅ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್, ಅಂದರೆ ಅಪ್ಪರ್ ನ್ಯೂಮರೇಟರ್ ಮತ್ತು ಡಿನೋಮಿನೇಟ್ರಲ್ಲಿ LHSಲ್ಲು RHSಲ್ಲು ಟೇಕ್ ದ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್. ಕ್ಯೂಬ್ ರೂಟ್ ತೊಗೊಂಡ್ರೆ ಕ್ಯೂಬ್ಗೆ ಕ್ಯೂಬ್ ಗೆಟ್ ಕ್ಯಾನ್ಸಲ್ ಆಗುತ್ತಾ? ಹಾಗಾದರೆ ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 27? ದ ಕ್ಯೂಬ್ ರೂಟ್ ಆಫ್ 27 ವಿಲ್ ಬಿ 3 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 64 ವಿಲ್ ಬಿ 4. ಹಾಗಾದರೆ ವಾಟ್ ಇಸ್ ದ ರೇಷ್ಯೋಸ್ ಆಫ್ ದ ರೇಡಿಯೋ ಅಂತಂದರೆ 3/4, ನಥಿಂಗ್ ಬಟ್ 3:4 ಅನ್ನೋದು ಆನ್ಸರು. ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? 3:4, ದ ಥರ್ಡ್ ಆಪ್ಷನ್ ಈಸ್ ರೈಟ್ ಚಿಲ್ಡ್ರನ್ಸ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ದ ಎ ಪಿ. ಸಿಂಪಲ್, ಸಮ್ ಆಫ್ ದ ಎ ಪಿ ಅಂತಂದರೆ ಇಟ್ ಶುಡ್ ಬಿ SN=(n/2)(2a+n-1)(d) ಅಲ್ವಾ. ಹಾಗಾದರೆ ಫಸ್ಟ್ ಆಪ್ಷನ್ ಈಸ್ ರೈಟ್, ಅದನ್ನೇ ನೀವು ಶೇಡ್ ಮಾಡಬೇಕು ಅನ್ನೋಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ದ 7th ಟರ್ಮ್ ಆಫ್ ದ ಎ ಪಿ 3,6,9. ಸೊ 7th ಟರ್ಮ್ ಆಫ್ ದ ಎ ಪಿ ಫೈಂಡ್ ಔಟ್ ಮಾಡಬೇಕು. 7th ಟರ್ಮ್ಗೆ ಫಾರ್ಮುಲಾ ಏನು, ಇಟ್ ಬಿಕಮ್ a+6d. ಓಕೆ, ಸೊ a7=, ನೋಡಿ ಬೇಗ ಬೇಗ ಮಾಡೋದಾದರೆ, ಎ ಅಂತಂದರೆ 3+6×d, ಕಾಮನ್ ಡಿಫ್ರೆನ್ಸ್ ಈಸ್ 6-3=3. ಸೊ ದೇರ್ಫೋರ್ a7=3+6×3=18. ಸೊ 18+3=21. ಹಾಗಾದರೆ 7th ಟರ್ಮ್ ಎಷ್ಟು, 21. ಸೊ ದೇರ್ಫೋರ್ ಎ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಇನ್ನು ಎ ಪಿ SN=3n+5, ದ ವ್ಯಾಲ್ಯೂ ಆಫ್ ದ ಡಿ ಅಂದರೆ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ ಏನು, ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ ಇರೋದು ನೋಡಿ, ನಾನು ಬರೀತೀನಿ d=a₂ - a₁. ಸಾಕು, a₂ - a₁ ತೊಗೊಂಡ್ರೆ ಸಾಕು ನೀವು. ಸೊ ಈಗ a₂ - a₂ ಅಥವಾ a₁ a₂ ವ್ಯಾಲ್ಯೂ ಗೊತ್ತಿದ್ದರೆ ಯು ಕ್ಯಾನ್ ಅಪ್ಲೈ ಅಲ್ವಾ. ಸೊ ಹಾಗಾದರೆ a₁ a₂ ವ್ಯಾಲ್ಯೂವನ್ನು ಇದರಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ದೇರ್ಫೋರ್ SN=3n+5, ಅವರು ಕೊಟ್ಟಿರುವ ಕಂಡೀಷನ್, ಕರೆಕ್ಟಾ? 3n+5. ನಾನು ಇಲ್ಲೇನು ಮಾಡ್ತೀನಿ ಅಂದರೆ, ಫಸ್ಟು S₁ ಹಾಕ್ಕೊಳ್ತೀನಿ. ಸೊ S₁ ಅಂದರೆ ಅದರರ್ಥ ಎನ್ ವ್ಯಾಲ್ಯೂದಲ್ಲಿ ಎಷ್ಟು ಹಾಕಬೇಕು, 1 ಹಾಕಬೇಕು ಅಂತ ಅನ್ನೋದು ಅದರ ಅರ್ಥ. ಸೊ ದೇರ್ಫೋರ್ 3×1+5. ಸೊ ದಟ್ ಮೀನ್ಸ್ 3×1=3+5, ಆನ್ಸರ್ ಈಸ್ 8. ಸೊ ಹಾಗಾದರೆ S₁ ಎಷ್ಟು ಬಂತು, S₁=8. ಇಲ್ಲಿ S₁ ಅಂದರೂ ಒಂದೇ, a₁ ಅಂದರೂ ಒಂದೇ, ಎರಡು ಫಸ್ಟ್ ಟೈಮೇ ಆಗುತ್ತೆ. ಹಾಗಾದರೆ a₁ ಎಷ್ಟು ಬಂತು, 8. ಓಕೆ, ಯಾಕೆ ಇದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಸಿಂಪಲ್ ನೋಡಿ, ನಮಗೆ a₁ ಮತ್ತು a₂ ಬೇಕಾಗಿರೋದ್ರಿಂದ ಐ ಆಮ್ ಫೈಂಡಿಂಗ್ ದ a₁ ವ್ಯಾಲ್ಯೂ ಆ್ಯಸ್ ವೆಲ್ ಆ್ಯಸ್ a₂ ವ್ಯಾಲ್ಯೂ SN ಇಟ್ಕೊಂಡು ನಾನು. ಓಕೆ, ಇನ್ನು a₂ ಬೇಕು ನನಗೆ, a₂ ಬೇಕು ಅಂತಂದಾಗ ನಾವು S₂ ಹಾಕ್ಕೊಂಡ್ರೆ a₂ ಬರೋಲ್ಲ, ಯಾಕೆ ಅಂತ ಹೇಳೋದು ಕೇಳ್ತೀನಿ. ಸೊ ಫಸ್ಟು S₂ ಫೈಂಡ್ ಔಟ್ ಮಾಡಿ, ಅದು S₂ ಅನ್ನೋದು a₂ ಆಗಿರಲ್ಲ, ಏನಕ್ಕೆ ಹೇಳ್ತೀನಿ ನಾನು. ಸೊ 3n+5, ಸೊ ಅಂದರೆ ಎನ್ ವ್ಯಾಲ್ಯೂ ಎಷ್ಟು, 2. ಸೊ S₂ 3×n ಜಾಗದಲ್ಲಿ 2 ಹಾಕ್ತೀನಿ, +5. ಸೊ 3×2=6+5, ದ ಆನ್ಸರ್ ವಿಲ್ ಬಿ S₂=11. ನಾನು ಈಗ ತಾನೇ ಹೇಳಿದೆ ಚಿಲ್ಡ್ರನ್ಸ್, S₂ ಅಂದರೆ a₂ ಆಗಲ್ಲ. S₂ ಅರ್ಥ ಏನು ಅಂತಂದರೆ, S₂ ಅಂದರೆ ಸಮ್ ಆಫ್ ದ ಟೂ ಟರ್ಮ್ಸ್, a₁ + a₂ ಸೇರಿದ್ರೆ S₂ ಆಗುತ್ತೆ ಅನ್ನೋಂಥದ್ದು. ಓಕೆ, S₁ ಅಂದರೆ a₁ನೇ, ಬಟ್ S₂ ಅಂತಂದರೆ a₁ + a₂ ಆದರೆ S₂ ಆಗುತ್ತೆ. ಈಗ ನಮಗೆ ಇಲ್ಲಿ a₂ ಬೇಕು, ಯಾಕಂದರೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ a₂ ಬೇಕಲ್ವಾ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, S₂ ವ್ಯಾಲ್ಯೂ ಹಾಕ್ತೀನಿ. S₂ ವ್ಯಾಲ್ಯೂ ಎಷ್ಟು ಬಂತು ಅಂದರೆ, ನನಗೆ S₂ ವ್ಯಾಲ್ಯೂ ನನಗೆ ಬಂದಿದ್ದು 11.
ಕರೆಕ್ಟಾ? ಈಕ್ವಲ್ಸ್ ಟು ಎ ಒನ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಎ ಒನ್ ಇಸ್ ನಥಿಂಗ್ ಬಟ್ ಎಸ್ ಒನ್, ಅದೆಷ್ಟು 8 ಪ್ಲಸ್ ಎ ಟು. ಯಾಕೆ ಈ ಥರ ಹಾಕೊಳ್ತಿದ್ದೀನಿ ಹೇಳಿ, ನನಗೆ ಯಾವ್ದು ಬೇಕು? ಎ ಟು ಬೇಕು ಟು ಫೈಂಡ್ ದ ಕಾಮನ್ ಡಿಫರೆನ್ಸ್. ಈಗ 8 ಈಚೆಕಡೆ ಕಳಿಸಿ, ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ 11-8 ಈಕ್ವಲ್ಸ್ ಟು 8. ಹಾಗಾದರೆ 11ಅಲ್ಲಿ 8 ಹೋದರೆ ಎಷ್ಟು? 3. ಹಾಗಾದರೆ ಎ ಟು ವ್ಯಾಲ್ಯೂ ಎಷ್ಟಾಯಿತು? 3. ಓಕೆ, ಸೊ ನಮ್ಗೆ ಬಂತು ವ್ಯಾಲ್ಯೂಸ್. ಸೊ ಎ ಒನ್ ಎಷ್ಟು? ಎ ಒನ್ 8. ಎ ಟು ಎಷ್ಟು? 3. ಈಗ ಸಿಂಪಲ್ ಕಾಮನ್ ಡಿಫ್ರೆನ್ಸ್ ನಮ್ಗೆ ಬೇಕಾಗಿರೋದ್ರಿಂದ ಡಿ ಇಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಮಾಡು. ಸೊ ಎ ಟು ಮೈನಸ್ ಎ ಒನ್ ಅಂದರೆ ಎ ಟು ಅಂದರೆ ಎಷ್ಟು? 3. ಮೈನಸ್ 8, ವಾಟ್ ಇಸ್ ಆನ್ಸರ್? ಮೈನಸ್ 5. ಹಾಗಾದರೆ ವಿಚ್ ಆಪ್ಷನ್ ಇಸ್ ರೈಟ್? ಸೊ ದ ಸಿ ಆಪ್ಷನ್ ಇಸ್ ರೈಟ್. ಸಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅನ್ನೋಂಥದ್ದು. ಓಕೆನಾ? ಸಿಂಪಲ್ ಈ ರೀತಿಯಾಗಿ ಮಾಡಿಕೊಂಡು ನೀವು ಮಾಡ್ಕೊಂಡು ಹೋಗಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ವಿಚ್ ಟರ್ಮ್ ಆಫ್ ದ ಎ ಪಿ 3,8,13,18 ವಿಲ್ ಬಿಕಮ್ 258 ಯಾವುದಾಗತ್ತೆ ಎನ್ನುವಂಥದ್ದು ನೀವು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ 258ಅಲ್ಲಿ ಇದು ಎ ಎನ್ ಆಯಿತು. ಓಕೆ, ಸೊ ಹಾಗಾದರೆ ಎ ವ್ಯಾಲ್ಯೂ ಎಷ್ಟಾಯಿತು? ಎ ವ್ಯಾಲ್ಯೂ ವಿಲ್ ಬಿ 3. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು? 8ಅಲ್ಲಿ 3 ಹೋದರೆ 5. ಸೊ ವಾಟ್ ಯು ನೀಡ್ ಟು ಫೈಂಡ್? ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಸೊ ಎಂತ್ ಟರ್ಮ್ 258 ಯಾವ ಟರ್ಮು, ಎಂತ್ ಟರ್ಮು 258 ಆಗುತ್ತೆ ಅನ್ನೋಂಥದ್ದು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಹಾಗಾದರೆ ಸಿಂಪಲ್ ಫಾರ್ಮುಲಾ ಹಾಕ್ಕೊಂಡು ಮಾಡೋದಾದರೆ ನೋಡಿ, ಫಾರ್ಮುಲಾ ಏನ್ ಈಕ್ವಲ್ಸ್ ಎ ಪ್ಲಸ್ ಎನ್. ಓಕೆ, ಎನ್ ಮೈನಸ್ ಒನ್ ಇಂಟು ಡಿನ. ಓಕೆ, ಎ ಏನಂತಂದರೆ 258 ಈಕ್ವಲ್ಸ್ ಎ ಅಂತಂದರೆ ಗೊತ್ತು 3 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಕಾಮನ್ ಡಿಫ್ರೆನ್ಸ್ ಇಸ್ 5. ಸೊ 258 ಈಕ್ವಲ್ಸ್ ಟು 3 ಪ್ಲಸ್ 5 ಇಂಟು ಎನ್ ಇಸ್ 5 ಎನ್ ಮೈನಸ್ 5. ಸೊ 258 ಈಕ್ವಲ್ಸ್, ಸೊ 5ಅಲ್ಲಿ 3 ಹೋದರೆ, ಸೊ 5ಅಲ್ಲಿ 3 ಹೋದರೆ 2, ಇಟ್ಸ್ ಮೈನಸ್ 2 ಬಿಕಾಸ್ ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್. ಓಕೆ, ಪ್ಲಸ್ 5n. ಓಕೆ, ಸೊ ಇಷ್ಟಿರಲಿ. ಈಗ ಇದನ್ನು ಸ್ಕ್ರೀನ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಸ್ಕ್ರೀನಲ್ಲಿ ಬರೀತೀನಿ ಚಿಲ್ಡ್ರನ್ಸ್. ಸೊ ಹಾಗಾದರೆ ಇನ್ನು ಉಳಿದಿರೋದು ಏನು ಅಂತಂದರೆ ನೋಡಿ, ಸೊ ರಿವರ್ಸ್ ಬರ್ಕೊಳ್ತೀನಿ. 5n ಮೈನಸ್ 2 ಈಕ್ವಲ್ಸ್ ಟು 258. ಸೊ ಮೈನಸ್ 2ನ ಆಚೆ ಕಳಿಸಿ. ಸೊ ದೇರ್ಫೋರ್ 5n ಈಕ್ವಲ್ಸ್ 258 ಪ್ಲಸ್ 2. ಓಕೆ, ಸೊ 5n ಈಕ್ವಲ್ಸ್ 258 ಪ್ಲಸ್ 2 ಈಸ್ 260. ಸೊ ಇನ್ನು ಉಳಿದಿರೋಂಥದ್ದು ಏನು? 5n ಈಕ್ವಲ್ಸ್ 260 ಆಯಿತು. ನಮಗೆ ಬೇಕಾಗಿರೋದು ಯಾವ ವ್ಯಾಲ್ಯೂ? ಎನ್ ವ್ಯಾಲ್ಯೂ. ಸೊ ದೇರ್ಫೋರ್ ಎನ್ ಇಸ್ ಈಕ್ವಲ್ಸ್ ಟು 260 ಡಿವೈಡೆಡ್ ಬೈ 5. ಡಿವೈಡ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. 5 5 5 ಸಾರ್ 25. ಒನ್ ಉಳ್ಕೊತ್ತು 10 ಆಯಿತು, 5 2 ದ ಆನ್ಸರ್ ಈಸ್ 52. ಹಾಗಾದರೆ ಇದರ ಅರ್ಥ ಏನು? 52 ಅಂದರೆ 52nd ಟರ್ಮ್ ವಿಲ್ ಬಿಕಮ್ 258. ಸೊ 52 ಸೊ ಬಿ ಆಪ್ಷನ್ ಇಸ್ ರೈಟ್. ಬಿ ಆಪ್ಷನ್ನ ಟಿಕ್ ಮಾಡಬೇಕು. ಓಕೆ.